ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮಗೆ ದೀಪದ ಬಗ್ಗೆ ನಾನು ತುಂಬ ಅಂದರೆ ತುಂಬಾ ಸಾಕಷ್ಟು ವಿವರಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಏನು ಅಂತಂದರೆ ಈಗ ನಾವು ಮನೆಯಲ್ಲಿ ಒಂದು ಜನನ ಆಯಿತು ಅಂತಂದರೆ ಒಂದು ಮಗುವಿನ ಜನನದ ಖುಷಿಗೂ ಕೂಡ ನಾವು ದೀಪ ಹಚ್ತೇವೆ ಹಾಗೆ ಮನೆಯಲ್ಲಿ ಏನಾದರೂ ಒಂದು ಸೂತಕ ಬಂತು ಅಂದರೆ ಅದಕ್ಕೂ ಕೂಡ ನಾವು ದೀಪ ಹಚ್ಚಿಟ್ಟಿರ್ತೇವೆ ಹಾಗೆ ಶುಭ ಕಾರ್ಯಗಳಿದ್ರು ಕೂಡ ನಾವು ಅದಕ್ಕೂ ಕೂಡ ನಾವು ದೀಪ ಹಚ್ಬಿಟ್ಟು ದೇವರತ್ರ ಹತ್ರ ಕೇಳ್ಕೊಳ್ತಾ ಇರ್ತೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೂ ನಿಮಗೆ ಒಂದು ಮಹತ್ವದ ವಿಷಯ ಏನಪ್ಪಾ ಅಂತಂದರೆ ನಾವು ದೇವರ ದೀಪದ ಬೆಳಕಿನಲ್ಲಿ ನಾವು ದೇವರನ್ನು ನೋಡುವುದರಿಂದ ಬೇಗನೆ ನಮ್ಮ ಸಂಕಲ್ಪ ಈಡೇರುತ್ತೆ ಹಾಗೆ ಅದು ತುಂಬ ಶ್ರೇಷ್ಠ ಅಂತಲೂ ಕೂಡ ಅಂತಾರೆ ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ಬೋದು ನೀವು ಯಾವುದೇ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗಿರ್ಬೋದು ಒಂದು ಸುಬ್ರಹ್ಮಣ್ಯ ಆಗಿರ್ಬೋದು ಧರ್ಮಸ್ಥಳ ಯಾವುದೇ ಒಂದು ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನೀವು ನೋಡ್ಬೋದು ಗರ್ಭಗುಡಿ ಒಳಗೆ ಎಲ್ಲೂ ಕೂಡ ನಿಮಗೆ ಲೈಟ್ ಕಾಣಿಸೋದಿಲ್ಲ ಹೊರಭಾಗದಲ್ಲಿ ಮಾತ್ರ ಲೈಟ್ಸ್ ಹಾಕಿರ್ತಾರೆ ಆದರೆ ಒಳಭಾಗದಲ್ಲಿ ನೀವು ದೀಪದ ಬೆಳಕಿನಲ್ಲೇ ನಾವು ದೇವರನ್ನು ನೋಡಬೇಕಾಗುತ್ತೆ ಹಾಗಾಗಿ ನಾವು ದೀಪಕ್ಕೆ ಅಷ್ಟೇ ಮಹತ್ವವನ್ನು ಕೊಟ್ಟಿರ್ತೇವೆ ಅದೇ ದೀಪನ ಹಚ್ಚಿದಾಗ ನಾವು ಏನೋ ಪೂಜೆ ಮಾಡ್ತಾ ಇರ್ತವೆ ಇದಕ್ಕಿದಂಗೆ ಹಾರೋಯಿತು ಅಥವಾ ದೀಪದ ಪತ್ತಿ ಸುಟ್ಟು ಅಂತ ಬಂದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಭಯ ಹುಟ್ಟುವುದು ಅದು ಸಹಜ ಹಾಗಾಗಿ ಇವತ್ತು ನಾನು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಹತ್ವ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೇನೆ ಬನ್ನಿ ಈಗ ಶುರು ಮಾಡೋಣಂತೆ ನೋಡಿ ಈಗ ನೀವು ದಿನನಿತ್ಯನೂ ಪೂಜೆ ಮಾಡ್ತಾ ಇರ್ತೀರಿ ಪೂಜೆ ಮಾಡೋದಕ್ಕೂ ಮುಂಚೆ ನಾವು ಮೊದಲು ದೀಪವನ್ನು ಹಚ್ತೇವೆ ಮೊದಲು ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇರ್ತೇವೆ ಅದು ನಮ್ಮ ಪದ್ಧತಿ ಈಗ ಏನಾಗುತ್ತಪ್ಪ ಅಂತಂದರೆ ನಾವು ಏನೋ ಒಂದು ಸಂಕಲ್ಪವನ್ನು ಕೇಳ್ಕೊಳ್ತಾ ಇರ್ತೀವಿ ದೇವರ ಹತ್ರ ಅಥವಾ ಈಗ ನಾವು ಪೂಜೆ ಮಾಡಿ ಹಾಗೋಗ್ಬಿಟ್ಟಿರುತ್ತೆ ಆ ಒಂದು ಸಮಯದಲ್ಲಿ ನಾವು ದೀಪಕ್ಕೆ ಹಾಕಿರುವಂಥ ಬತ್ತಿ ಸಮೇತ ಸುಟ್ಟೋಗ್ತಾ ಇರ್ಬೋದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಅದರೊಳಗೆ ಎಣ್ಣೆ ಸಮೇತ ಇದೆ ಬತ್ತಿನೂ ಕೂಡ ಇದೆ ಆದರೂ ಕೂಡ ಜೋರಾಗಿ ಹುರಿತಾ ಇದೆ ಹಾಗೆಯೇ ಪಕ್ಕದಲ್ಲಿ ಮತ್ತೊಂದು ದೀಪ ಇರುತ್ತೆ ಅದು ಮಾತ್ರ ಶಾಂತವಾಗಿ ಹುರಿತಾ ಇರುತ್ತೆ ನೋಡಿ ನಮಗೆ ಏನಾಗುತ್ತೆ ಅಂದರೆ ನಮಗೆ ರಿಸಲ್ಟ್ ಕೂಡ ಫಿಫ್ಟಿ ಫಿಫ್ಟಿ ಇರುತ್ತೆ ಅಂದರೆ ಒಳ್ಳೆಯದು ಆಗುತ್ತೆ ಆಕೆ ಸ್ವಲ್ಪ ಒಂದು ಕೆಟ್ಟ ಸೂಚನೆಯೂ ಕೂಡ ಆಗಿರುತ್ತೆ ಹಾಗೆ ನೋಡಿ ಎರಡೂ ದೀಪಗಳು ಕೂಡ ಅದೇ ರೀತಿಯೇ ಸುಟ್ಟೋಗ್ತಾ ಇದ್ದರೆ ಅದಕ್ಕೂ ಒಂದು ಕಾರಣಗಳಿರುತ್ತೆ ಅಥವಾ ನೀವೀಗ ಕಾಮಾಕ್ಷಿ ದೀಪನೇ ಹಚ್ಚಿರ್ತೀರಿ ಅಥವಾ ಉಪ್ಪಿನ ದೀಪನೇ ಹಚ್ಚಿರ್ತೀರಿ ಹಚ್ಚಿದಾಗ ಏನಾಗುತ್ತೆ ಅಂದರೆ ಈ ರೀತಿ ಆಗೋ ತೊಂದರೆಗಳು ಇರುತ್ತೆ ಅಂದರೆ ಸಾಕಷ್ಟು ಮನೇಲಿ ಈ ರೀತಿ ಆಗ್ತಾ ಇರುತ್ತೆ ಒಮ್ಮೊಮ್ಮೆ ಏನೋ ಮಾಡೋದಕ್ಕೆ ಆಗೋದಿಲ್ಲ ಆ ಒಂದು ಸಮಯದಲ್ಲಿ ಆ ರೀತಿ ಆದಾಗ ಏನಾಗುತ್ತಪ್ಪ ಅಂತಂದರೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆಪತ್ತು ಕಾದಿದೆ ಅಂಥೇಳಿ ಒಂದು ಅರ್ಥ ಬರ್ತದೆ ಹಾಗೆಯೇ ಇನ್ನೊಂದು ಅರ್ಥ ಏನಪ್ಪ ಅಂತಂದರೆ ಮನುಷ್ಯ ಅಂತ ಅಂದಮೇಲೆ ಸುಖ ದುಃಖ ಎರಡನ್ನೂ ಕೂಡ ನಾವು ಅನುಭವಿಸ್ಬೇಕಾಗುತ್ತೆ ಇದು ನಾವು ದೇವರಿಗೆ ನಾವು ದಿನನಿತ್ಯ ದೀಪ ಪಾಚೋದು ಯಾವ ಕಾರಣಕ್ಕೆ ಅಂತಂದರೆ ನಮಗೆ ಒಳ್ಳೇದಾಗಲಿ ಅಂತ ಹೇಳಿ ಆದರೆ ದೇವರು ಯಾವತ್ತಿಗೂ ಕೂಡ ನಮಗೆ ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಸಣ್ಣ ಸೂಚನೆ ಕೊಡ್ತಾ ಇರೋದು ಅಷ್ಟೇ ನಮಗೆ ಈ ಥರ ಆಪತ್ತು ಬಂದಿದೆ ಅದು ನೀವು ಸರಿ ಮಾಡ್ಕೊಳ್ಳಿ ಅಂತೇಳಿ ದೇವರು ಕೊಡುವಂಥ ಪುಟ್ಟದಾದ ಸೂಚನೆ ಹಾಗಾಗಿ ಅದನ್ನ ನಾವು ಸರಿ ಮಾಡಿಕೊಂಡಾಗ ಅದು ಸಾಮಾನ್ಯವಾಗಿ ಅದು ಸರಿ ಹೋಗುತ್ತೆ ಈ ಒಂದು ಸೂಚನೆ ನಾವು ತುಂಬಾ ಕೆಟ್ಟದ್ದು ಅಂದ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಮಟ್ಟಿಗೆ ಮನೇಲಿರುವಂಥ ಹಿರಿಯರಿಗೆ ದೋಷ ಕಾಣಿಸ್ಬೋದು ಹಾಗೇನೆ ಒಂದು ಧನ ನಷ್ಟ ಆಗ್ಬೋದು ಹಾಗೆ ಮನೆಯಲ್ಲಿ ಒಂದು ಗಂಡ ಹೆಂಡತಿ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಏನಾದರೂ ಮಕ್ಕಳಿಗೆ ಒಂದು ತೊಂದರೆ ಆಗ್ಬೋದು ಈ ರೀತಿಯಾಗಿ ಒಂದು ಕೆಲವೊಂದು ತೊಂದರೆಗಳು ಕಾಣಿಸ್ಕೊಳ್ತವೆ ಹಾಗೆಯೇ ಅದರ ಜೊತೆಯಲ್ಲಿ ಒಂದು ತುಂಬ ದೃಢವಾಗಿ ಒಂದು ಸಂಕಲ್ಪ ಮಾಡ್ಕೊಂಬಿಟ್ಟಿರ್ತೀರಿ ಇದು ಆಗಲೇಬೇಕು ಅಂತೇಳಿ ಆಗ ನೀವು ಹಚ್ಚಿಟ್ಟಿರುವಂಥ ದೀಪ ಹಾರೋಗ್ಬೋದು ಅಂದರೆ ಶಾಂತಿ ಆಗ್ಬೋದು ಆಗ ಒಂದು ಸ್ವಲ್ಪ ನೀವು ಅಂದ್ಕೊಂಡಿದ್ದು ಒಂದು ಏನು ಸಂಕಲ್ಪ ಇರುತ್ತೋ ಅದು ಸ್ವಲ್ಪ ನಿಧಾನವಾಗಿ ಆಗ್ಬೋದು ಅಂತೇಳಿ ಅರ್ಥ ಬರುತ್ತೆ ಹಾಗೆಯೇ ದೀಪದೊಳಗಿರೋ ಬತ್ತಿ ಸುಟ್ಟೋದಾಗ ಅದು ಒಂದು ಸ್ವಲ್ಪ ಕೆಡಕಾಗುತ್ತೆ ಅನ್ನೋ ಒಂದು ಅರ್ಥನೂ ಕೂಡ ಬರುತ್ತೆ ಆಮೇಲೆ ಇದಕ್ಕೆ ಒಂದು ಪರಿಹಾರನೂ ಕೂಡ ಇರುತ್ತೆ ನೀವು ಏನು ಮಾಡಬೇಕು ಅಂತಂದರೆ ತಕ್ಷಣವನ್ನು ತಕ್ಷಣಕ್ಕೆ ದೀಪವನ್ನು ಬದಲಿಸಿ ದೀಪವನ್ನು ಮತ್ತೊಮ್ಮೆ ಸ್ವಚ್ಛ ಮಾಡಿ ಹೊಸ ಬತ್ತಿಯನ್ನು ಹಾಕಿ ಹೊಸ ಎಣ್ಣೆನಾಕಿ ನೀವು ದೇವರ ಹತ್ರ ಮತ್ತೆ ಕೇಳ್ಕೊಳ್ಳಿ ನಮಸ್ಕಾರ ಮಾಡಿಕೊಂಡು ನೀವು ದೈನ್ಯ ಒಂದು ದೈನ್ ಒಂದು ದೈನ್ಯತೆಯಿಂದ ಕೇಳ್ಕೊಳ್ಳಿ ನಮಗೆ ಈ ರೀತಿ ತೊಂದರೆ ಆಗೋದು ಬೇಡ ನನಗೇನೋ ಭಯ ಆಗ್ತಾ ಇದೆ ನಮಗೆ ಒಳ್ಳೇದಾಗಲಿ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಂತೇಳಿ ನೀವು ಯಾ ನೀವು ಯಾವ ದೇವರ ಹತ್ರ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರ ಆ ದೇವರ ಬಳಿ ಕೇಳ್ಕೊಳ್ಳಿ ಪ್ರತಿಯೊಂದು ಕೂಡ ಒಳ್ಳೇದಾಗುತ್ತೆ ಸ್ವಲ್ಪ ಮಟ್ಟಿಗೆ ಕೆಡಕಾಗ್ಬೋದು ಅಷ್ಟೇ ಪೂರ್ತಿಯಾಗಿ ಒಳ್ಳೇದಾಗುತ್ತೆ ಅಂತೆಲ್ಲ ಸ್ವಲ್ಪ ಮಟ್ಟಿಗೆ ಕೆಡಕಾಗ್ಬೋದು ಹಾಗೆಯೇ ನೀವು ದೀಪ ಹಚ್ಚಿಟ್ಟು ನಮಸ್ಕಾರ ಮಾಡಿಕೊಂಡು ಮತ್ತೊಮ್ಮೆ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ನಿಮ್ಮ ಮನೆ ಹತ್ರ ಒಂದು ಅಮ್ಮನವ್ರ ದೇವಸ್ಥಾನ ಇದ್ರೆ ಅಷ್ಟೇ ಸಾಕು ಅಲ್ಲಿ ಹೋಗಿ ನೀವು ಒಂದು ಅಮ್ಮನವ್ರ ಹತ್ರ ನಮಸ್ಕಾರ ಮಾಡ್ಕೊಂಡು ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬನ್ನಿ ಹಾಗೆಯೇ ಅದು ಒಂದು ಈಶ್ವರನ ದೇವಸ್ಥಾನ ಇತ್ತು ಅಂತಂದರೆ ಅಲ್ಲಿಗೂ ಸಹ ನೀವು ಹೋಗಿ ನಾವು ಒಂದು ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ತುಂಬನೇ ಕೆಡಕಾಗ್ತಾ ಇದೆ ನೀವು ಒಂದು ದೀಪ ಹಾರಿದ ಮೇಲೆ ನಿಮ್ಮ ಮನೇಲಿ ತುಂಬ ತೊಂದರೆಗಳು ಆಗ್ತಾ ಇದೆ ಅಂತ ನಿಮಗೆ ಅನಿಸಿದ್ದೇ ಆಗಿದ್ದಲ್ಲಿ ನೀವು ಒಂದು ಈಶ್ವರನ ದೇವಸ್ಥಾನ ಒಂದು ರುದ್ರಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ನೀವು ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಅದರ ಸಮಸ್ಯೆಯಿಂದ ನೀವು ಬಗೆಹರಿಯುತ್ತೆ ಆಮೇಲೆ ತಿಂಗಳಿಗೆ ಎರಡು ಸರಿ ಪ್ರದೋಷ ಪೂಜೆ ಬರ್ತಾ ಇರುತ್ತೆ ಪ್ರದೋಷ ಪೂಜೆ ಅಂದ ತಕ್ಷಣ ಎಲ್ಲರೂ ಕೂಡ ಆರೋಗ್ಯದ ಸಮಸ್ಯೆ ಅಷ್ಟೇ ಅಂತ ಅಂದ್ಕೊಳ್ತಾರೆ ಆದರೆ ಆ ಒಂದು ಪ್ರದೋಷ ಪೂಜೆ ಮಾಡಿಸೋದ್ರಿಂದ ಮನೆಯಲ್ಲಿ ಒಂದು ಸುಖ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಈ ದೀಪ ಒಂದು ಶಾಂತಿ ಆಗೋ ಸೂಚನೆ ಏನಪ್ಪಾ ಅಂತಂದರೆ ಅಂದರೆ ದೀಪದ ಬತ್ತಿ ಸುಟ್ಟೋಗೋ ಸೂಚನೆ ಏನಪ್ಪಾ ಅಂತಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಅಥವಾ ಗಂಡ ಹೆಂಡತಿ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಒಂದು ಹಣದ ಸಮಸ್ಯೆ ಹೆಚ್ಚಾಗೋದು ಈ ರೀತಿಯೆಲ್ಲ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ ಅದೆಲ್ಲದೂ ಕೂಡ ಅವಾಯ್ಡ್ ಆಗುತ್ತೆ ಹಾಗಾಗಿ ನೀವು ಆದಷ್ಟು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ನಮ್ಮೊಂದು ನಮಸ್ಕಾರ ಮಾಡ್ಕೊಳ್ತಾ ಬನ್ನಿ ಒಂದು ಅಟ್ಲೀಸ್ಟ್ ಒಂದು ಐದು ವಾರನ ದೇವಸ್ಥಾನಕ್ಕೆ ಬೆಳ ಬೆಳಗ್ಗೆನೇ ಹೋಗಿ ಒಂದು ಮಂಗಳಾರತಿ ಆಗೋ ಸಮಯದಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಷ್ಟೇ ಸಾಕು ನಿಮ್ಮ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಆದರೆ ಈ ರೀತಿ ಪದೇ ಪದೇ ಆಗ್ತಾ ಇದ್ರೆ ಈಗ ನೀವು ಏನಾಗ್ತಾ ಇದೆ ಅಂತಂದರೆ ಇದು ಈಗ ದೀಪ ಶಾಂತಿ ಆಗಿದೆ ಅಂತ ಅಂದ್ಕೊಳ್ಳಿ ಅದು ತಕ್ಷಣಕ್ಕೆ ನಿಮಗೆ ತೊಂದರೆ ಆಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಏನಂತಂದರೆ ನೀವು ಅದನ್ನ ಅಬ್ಸರ್ವ್ ಮಾಡಿ ನಿಮ್ಮ ಮನೇಲಿ ಪುಟ್ಟ ಮಕ್ಕಳಿದ್ರೆ ಪುಟ್ಟ ಮಕ್ಳು ಆರಿಸಿರ್ಬೋದು ಅಥವಾ ತುಂಬ ಕಿಟಕಿ ನೀವು ಓಪನ್ ಮಾಡಿಟ್ಟಿದ್ರೆ ಅಂದ್ರೆ ಕಿಟಕಿಯಿಂದ ಗಾಳಿ ಬಂದು ಆ ಅದು ದೀಪ ಶಾಂತಿ ಆಗ್ಬೋದು ಆ ರೀತಿ ಇದ್ದಾಗ ಅದು ಯಾವುದೇ ರೀತಿಯ ಸೂಚನೆ ಅಲ್ಲ ಅದು ಅದು ಗಾಳಿ ಬಂದಾಗ ಅದು ಸಹಜವಾಗೇನೆ ಅದು ಶಾಂತಿ ಆಗಿರೋದು ಆ ಥರ ಎಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಎಲ್ಲ ಸರಿ ಇತ್ತು ಶಾಂತವಾಗಿತ್ತು ದೀಪನೂ ಕೂಡ ಶಾಂತವಾಗಿ ಉರಿತಾ ಇತ್ತು ಅದರ ನಾವೇನೋ ನಮಸ್ ನಮಸ್ಕಾರ ಮಾಡ್ಕೊಂಡ್ವಿ ಕೇಳ್ಕೊಂಡ್ವಿ ಅಂದಾಗ ಆ ಸಮಯದಲ್ಲಿ ಮಾತ್ರ ದೀಪ ಸ್ವಲ್ಪ ಶಾಂತಿ ಆಯಿತು ಅಂದರೆ ಒಂದು ಕೆಡುಕಾಗುತ್ತೆ ಅಥವಾ ನಾವು ಅಂದ್ಕೊಂಡಿದ್ದು ಆಗಲ್ಲ ಅಂತ ನೀವು ಅನ್ಕೋಬೇಕು ಅನ್ಎಕ್ಸ್ಪೆಕ್ಟೆಡ್ ಆಗಾದರೆ ಏನು ತೊಂದರೆ ಇಲ್ಲ ಈಗ ಪದೇ ಪದೇ ನಿಮಗೆ ಈಗ ಇನ್ನೊಂದು ನಿಮಗೆ ಮಾಹಿತಿ ಕೊಡಬೇಕು ನನಗೆ ತುಂಬ ಜನ ವಿವರ್ಸ್ ಇದ್ದೇ ಮೆಸೇಜ್ ಮಾಡ್ತಾ ಇದ್ದಾರೆ ನಾವು ಉಪ್ಪಿನ ದೀಪ ಹಚ್ಚಿದ್ವಿ ಬತ್ತಿ ಸಮೇತ ಸುಟ್ಟೋಗ್ಬಿಡ್ತು ಅಂತ ಇತ್ತೀಚೆಗೆ ತುಂಬ ಅದೇ ಒಂದು ಮೆಸೇಜ್ ಬರ್ತಾ ಇದೆ ಆದರೆ ನಾನು ನಿಮಗೊಂದು ಒಂದು ಸಣ್ಣದಾದ ಒಂದು ಟಿಪ್ಸ್ ಹೇಳೋದೇನಪ್ಪ ಅಂತಂದರೆ ದಯವಿಟ್ಟು ಎಣ್ಣೆಯೂ ಬದಲಿಸಿ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಎಣ್ಣೆ ಎಲ್ಲ ಮಿಕ್ಸಡ್ ಆಗಿ ಬರ್ತಾ ಇದೆ ಹಂಗಾಗಿ ಎಣ್ಣೆಯಲ್ಲೂ ಕೂಡ ಮಿಸ್ಟೇಕ್ ಇರೋದ್ರಿಂದ ಬತ್ತಿ ಸುಟ್ಟೋಗೋದು ಸಹಜ ಆಮೇಲೆ ಕೆಲವೊಮ್ಮೆ ನಾವು ತುಪ್ಪದ ದೀಪ ಚಿಟ್ಟಿರ್ತೇವೆ ತುಪ್ಪದ ದೀಪ ಚಿಟ್ಟಾಗ್ಲೂ ಕೂಡ ಬತ್ತಿ ಸುಟ್ಟೋಗ್ತಿರುತ್ತೆ ಹೋಗ್ತಿರುತ್ತೆ ಅದು ಕೂಡ ಕೆಡಕಲ್ಲ ಅದು ಅದು ತಪ್ಪು ಹೋಗ್ಬೇಡಿ ಎಲ್ಲ ಮಾಮೂಲಿ ನೀವು ಎಣ್ಣೆ ಹಾಕಿ ತುಂಬಾ ಶಾಂತವಾಗಿತ್ತು ಅದಾಗೆ ಶಾಂತಿ ಆಯಿತು ಅಥವಾ ಬತ್ತಿ ಕೆಟ್ಟೋಯ್ತು ಅಂತಂದ್ರೆ ಮಾತ್ರ ಅಥವಾ ಸುಟ್ಟೋಯ್ತು ಅಂದ್ರೆ ಮಾತ್ರ ತಪ್ಪಾಗಿರುತ್ತೆ ಆದರೆ ಪದೇ ಪದೇ ದಿನನಿತ್ಯನೂ ನಿಮಗೆ ಅದು ಬತ್ತಿ ಸುಟ್ಟು ಹೋಗ್ತಿದೆಯಪ್ಪ ಅಥವಾ ದೀಪ ಹಾರೋಗ್ತಿದೆ ಅಂತ ಶಾಂತಿ ಆಗ್ತಿದೆ ಅಂತ ಅಂದಾಗ ನೀವು ಮೊದಲು ನೀವು ಏನು ಮಾಡಬೇಕು ಅಂತಂದ್ರೆ ಬತ್ತಿಯನ್ನು ಬದಲಿಸಿ ಅಂದ್ರೆ ಪ್ಯೂರ್ ಅತ್ತಿಯಿಂದ ನೀವು ಬತ್ತಿಯನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ಎಣ್ಣೆಯನ್ನು ಬದಲಿಸಿ ಎಣ್ಣೆಯಿಂದನೂ ಕೂಡ ತುಂಬ ಮಿಸ್ಟೇಕ್ಸ್ ಆಗ್ತಿದೆ ಇತ್ತೀಚೆಗಂತೂ ಎಣ್ಣೆ ಎಲ್ಲ ಮಿಕ್ಸ್ ಆಗಿ ಬರ್ತಿರೋದ್ರಿಂದ ಭಾಳ ಮಿಸ್ಟೇಕ್ ಆಗ್ತಾ ಇದೆ ಹಾಗಾಗಿ ನೀವು ಆದಷ್ಟು ಗಾಣದಲ್ಲಿ ತೆಗೆದಿರುವಂಥ ಎಣ್ಣೆಯನ್ನು ಉಪಯೋಗಿಸಿ ನೋಡಿ ಅದಕ್ಕೆ ನಿಮಗೆ ಪರಿಹಾರ ಸಿಗುತ್ತೆ ಆ ರೀತಿಯಾಗಿ ನೀವು ಪ್ಯೂರ್ ಆಗಿರುವಂಥ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಬತ್ತಿಯನ್ನು ಕೂಡ ಬದಲಿಸಿ ಆದರೂ ಕೂಡ ನಮಗೆ ತೊಂದರೆ ಆಗ್ತಿದೆ ಅಂದಾಗ ಮಾತ್ರ ನಿಮಗೆ ತೊಂದರೆ ಆಗಿದೆ ಅಂತಲೇ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆ ಈಗಾಗಲೇ ನಿಮಗೆ ಅದರಿಂದ ನಾವು ಏನು ಪರಿಹಾರ ಮಾಡ್ಕೋಬೋದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ಪುಟ್ಟದಾದ ಪರಿಹಾರ ಮಾಡ್ಕೊಳ್ಳಿ ಅದು ಸಹಜವಾಗಿಯೇ ಸರಿ ಹೋಗುತ್ತೆ ಈಗ ಮನುಷ್ಯ ಆದಮೇಲೆ ಸುಖ ದುಃಖ ನಾವು ಎರಡನ್ನೂ ಅನುಭವಿಸ್ಬೇಕು ಯಾವಾಗಲೂ ಕೂಡ ನಾವು ಸುಖವಾಗಿರಬೇಕು ಖುಷಿಯಾಗಿರಬೇಕು ಅಂತಂದರೆ ಅದಕ್ಕೆ ಅರ್ಥ ಇರೋದಿಲ್ಲ ಎರಡನ್ನೂ ಕೂಡ ನಾವು ಸಮಸಮ ತೆಗೆದುಕೋಬೇಕಾಗುತ್ತೆ ಹಾಗಾಗಿ ಆಗಾಗ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ದುಃಖ ಆದಾಗ ಅದನ್ನು ಕೂಡ ನಾವು ಸಹಿಸಿಕೊಂಡು ನಾವು ದೇವರ ಹತ್ರ ನಮಸ್ಕಾರ ಮಾಡ್ಕೊಂಡು ದೇವರಿಗೆ ಒಂದು ನಂಬಿಕೆಯಿಂದ ಪ್ರೀತಿಯಿಂದ ನೀವು ಒಂದು ಪೂಜೆ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಹಾಗೆಯೇ ನೀವು ದೀಪಕ್ಕೆ ದಿನನಿತ್ಯನೂ ಬತ್ತಿಯನ್ನು ಬದಲಿಸಬೇಕು ಹಾಗೆ ಕೆಲವೊಬ್ರು ಕೇಳ್ತಾ ಇದ್ರು ಯಾವ ವಾರದಲ್ಲಿ ನಾವು ದೀಪವನ್ನು ಅಂದರೆ ಕ್ಲೀನ್ ಮಾಡಬೇಕಾಗುತ್ತೆ ಶುದ್ಧಿ ಮಾಡಬೇಕು ಅಂತ ಕೇಳ್ತಾ ಇದ್ರೆ ವಾರದಲ್ಲಿ ಎರಡು ದಿವಸ ಮಾಡ್ಕೊಳ್ಳಿ ಸಾಕು ಸೋಮವಾರ ಗುರುವಾರ ನೀವು ಶುದ್ಧಿ ಮಾಡ್ಕೋಬೋದು ಆದರೆ ಬ ದೀಪದಲ್ಲಿರುವಂಥ ಬತ್ತಿಯನ್ನು ಮಾತ್ರ ನೀವು ದಿನನಿತ್ಯನೂ ಬದಲಿಸಬೇಕು ಸರಿ ನೀವು ಈಗ ಮಂಡೇ ಮತ್ತು ತರ್ಸ್ಡೇ ನಿಮಗೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ನೀವು ಎಡ್ನಸ್ಟೇನೂ ಕ್ಲೀನ್ ಮಾಡ್ಕೋಬೋದು ಆ ತೊಂದರೆ ಇಲ್ಲ ಆದರೆ ಯಾವಾಗ ನಾವು ಕ್ಲೀನ್ ಮಾಡಬಾರ್ದು ಅನ್ನೋದಾದರೆ ಮಂಗಳವಾರ ಮತ್ತು ಶುಕ್ರವಾರ ನಾವು ದೀಪವನ್ನು ಕ್ಲೀನ್ ಮಾಡಬಾರ್ದು ಆ ಕ್ಲೀನ್ ಮಾಡೋವಂಥ ಸಂದರ್ಭ ಬಂತಪ್ಪ ನಾವು ಇನ್ನೇನು ದಿವಸ ಮರ್ತೋಗ್ಬಿಟ್ವಿ ನಾವು ಈ ಪೂಜೆ ಮಾಡೋ ಟೈಮಲ್ಲಿ ನಾವು ಹೋಗ ಫ್ರೈಡೇ ಮಾಡ್ತಾ ಇದ್ದೀವಿ ಅದನ್ನು ನಾವು ಕ್ಲೀನ್ ಮಾಡೋ ಸಂದರ್ಭ ಬಂತು ಅಂದಾಗ ನೀವು ಏನು ಮಾಡಬೇಕು ಅಂದರೆ ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ ಟಿಶ್ಯೂ ಪೇಪರ್ ಪೇಪರ್ ತೆಗೆದುಕೊಂಡು ನೀಟಾಗಿ ದೀಪವನ್ನು ಕ್ಲೀನ್ ಶುದ್ಧಿ ಮಾಡಿ ಕ್ಲೀನ್ ಮಾಡಿಕೊಂಡು ಅದರ ನಂತರ ಹೊಸ ಬತ್ತಿಯನ್ನು ಹಾಕಿ ಎಣ್ಣೆ ಹಾಕಿ ನೀವು ದೀಪವನ್ನು ಹಚ್ಚಿ ದಿನನಿತ್ಯನೂ ನೀವು ಈಗ ವೀಕ್ಲಿ ನೀವು ಟೂ ಡೇಸ್ ನೀವು ದೀಪವನ್ನು ಶುದ್ಧಿ ಮಾಡಿದ್ದೀರಿ ಅಂತಂದರೆ ಅದೇ ದೀಪಕ್ಕೆ ಅದೇ ಬತ್ತಿಗೆ ನೀವು ಎಣ್ಣೆ ಹಾಕ್ತಾ ನೀವು ಹಚ್ತಾ ಬಂದಾಗ ಮನೆಯಲ್ಲಿ ಕಿರಿಕಿರಿ ಆಗೋದು ಸಹಜ ಸ್ವಲ್ಪ ಜಗಳಗಳು ಆಗೋದು ಸಹಜ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ದಿನನಿತ್ಯ ಬತ್ತಿಯನ್ನು ಬದಲಿಸಬೇಕು ದಿನನಿತ್ಯನೂ ಕೂಡ ನಾವು ಎಣ್ಣೆನ ಹಾಕಬೇಕು ಆಮೇಲೆ ಉಪಯೋಗಿಸಿರೋ ಎಣ್ಣೆನೇ ನೀವು ಮತ್ತೆ ರಿಪೀಟ್ ನೀವು ಹಾಕಿ ನೀವು ದೀಪವನ್ನು ಹಚ್ಚೋದಕ್ಕೆ ಹೋಗಬಾರ್ದು ಉಳಿದಿರುವಂಥ ಎಣ್ಣೆ ನೀವು ಆದಷ್ಟು ಯಾವುದಾದ್ರೂ ಗಿಡಗಳಿಗೆ ಹಾಕಿ ಯಾರು ತುಳಿಯೋದರ ಜಾಗದಲ್ಲಿ ಹಾಕಬೇಕಾಗುತ್ತೆ ಆದಷ್ಟು ಬತ್ತಿಯನ್ನು ಸ್ವಲ್ಪ ಮೇಲ್ಮುಖವಾಗಿ ನೀವು ದೀಪ ಹಚ್ಚಿದಾಗ ಎಣ್ಣೆ ಕೂಡ ವೇಸ್ಟ್ ಆಗೋದಿಲ್ಲ ಎಣ್ಣೆ ಸಂಪೂರ್ಣವಾಗಿ ದೀಪದಲ್ಲೇ ಇರುತ್ತೆ ಹಾಗೆ ಕೆಳಗೂ ಕೂಡ ಸೋರೋದಿಲ್ಲ ಹಾಗೆ ದೀಪ ಕೂಡ ತುಂಬ ಶಾಂತವಾಗಿರುತ್ತೆ ಅದೊಂದು ಟಿಪ್ಸನ್ನು ಫಾಲೋ ಮಾಡಿ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ದೀಪದ ಬೆಳಕು ಹೆಚ್ಚಾಗಲಿ ಅಂತ ಹೇಳಿ ಆ ಬತ್ತಿನ ಮುಂದೆ ಮಾಡಿ ಹಚ್ಚಿರ್ತೀರಿ ಅದು ತಪ್ಪಾಗುತ್ತೆ ಅದರೊಳಗೆ ಏನಾಗುತ್ತೆ ಅಂತಂದರೆ ಈಗ ನೀವು ಒಂದು ಗಂಟೆ ದೀಪ ಹಚ್ಚಿರೋದು ಅದು ಅರ್ಧ ಗಂಟೆನೂ ಉರಿಯಲ್ಲ ಬೇಗ ಖಾಲಿ ಆಗಿಬಿಡುತ್ತೆ ಎಣ್ಣೆ ಒಂದು ಆಮೇಲೆ ಬತ್ತಿ ಸುಟ್ಟೋಗೋಂಥ ಚಾನ್ಸಸ್ಸು ಇರುತ್ತೆ ಯಾಕಂದರೆ ನಾವು ಜೋ ದೀಪನ ತುಂಬ ಆ ಬತ್ತಿನ ಜೋರಾಗೆ ಒಂದು ಉರ್ಸೋದ್ರಿಂದ ಆ ಒಂದು ಬತ್ತಿ ಸುಟ್ಟೋಗಂಥ ಚಾನ್ಸಸ್ ಇರುತ್ತೆ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಮುಂದೆ ಇರಬೇಕು ಹಾಗೆ ಮೇಲ್ಮುಖವಾಗಿರಬೇಕು ಆಗಿದ್ದಾಗ ಮಾತ್ರ ನಿಮ್ಮ ದೀಪವು ಕೂಡ ತುಂಬಾ ಶಾಂತವಾಗಿರುತ್ತೆ ಈಗಾಗಲೇ ನಾನು ಹೇಳಿದೆ ಎಣ್ಣೆನ ಸ್ವಲ್ಪ ಬದಲಿಸಿ ನೋಡಿ ಹಾಗೆಯೇ ಈಗ ಉಪ್ಪಿನ ದೀಪ ಹಚ್ಚಿದಾಗಲೂ ಅಷ್ಟೇ ಬತ್ತಿ ಸುಟ್ಟೋಗಿಬಿಡ್ತು ನಮಗೆ ಲಕ್ಷ್ಮೀ ಅನುಗ್ರಹ ಆಗೋದಿಲ್ಲ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗಬೇಡಿ ನೀವೀಗ ಸುಟ್ಟು ಹೋಯ್ತು ಅಂತ ತಕ್ಷಣ ಬಿಡೋದಕ್ಕೆ ಹೋಗಬೇಡಿ ಮತ್ತೊಮ್ಮೆ ನೀವು ಬಿ ಬೇರೆ ದೀಪವನ್ನು ಇಡಿ ಆ ದೀಪವನ್ನು ಇಟ್ಟು ನೀವು ಬೇರೆ ದೀಪವನ್ನು ಇಟ್ಟು ಆ ದೀಪಕ್ಕೆ ಹೊಸ ಬತ್ತಿಯನ್ನು ಹಾಕಿ ನೀವು ಎಣ್ಣೆ ಹಾಕ್ತಿರ್ತಿರೋ ತುಪ್ಪವನ್ನು ಹಾಕ್ತಿರ್ತೀರೋ ಹಾಕಿ ನೀವು ದೀಪವನ್ನು ಹಚ್ಚಿ ದಿನನಿತ್ಯ ದೀಪವನ್ನು ಎಷ್ಟು ದೀಪಗಳನ್ನ ಹಚ್ಚಬೇಕು ಅಂತೇಳಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಆದರೂ ಕೂಡ ವೀವರ್ಸ್ ಮತ್ತೆ ಕೇಳ್ತಾ ಇದ್ರು ದಿನನಿತ್ಯ ನೀವು ದೀಪ ಹಚ್ಚೋದಕ್ಕೆ ಎರಡು ಒಂದು ಪುಟ್ಟದಾದ ದೀಪವನ್ನು ಹಚ್ಚಿಡಿ ಒಂದು ಕಾಮಾಕ್ಷಿ ದೀಪ ಮೂರು ದೀಪ ಹಚ್ಬೋದು ಅಂತ ಕೇಳ್ತಾ ಇದ್ರಿ ಕಾಮಾಕ್ಷಿ ದೀಪ ಮತ್ತೆ ಎರಡು ದೀಪಗಳು ಹಚ್ಬೋದು ತೊಂದರೆ ಇಲ್ಲ ನೀವು ಎಷ್ಟು ದೀಪ ಹಚ್ತಾ ಇರ್ತೀರೋ ಅಷ್ಟು ಒಳ್ಳೆಯದು ದೀಪದ ಬೆಳಕಿನಲ್ಲಿ ನಾವು ದೇವರನ್ನು ನೋಡುವುದಂತೂ ತುಂಬಾ ಶ್ರೇಷ್ಠವಾದದ್ದು ಏನು ಅಂತಂದರೆ ನೀವು ಆದಷ್ಟು ಲೈಟಿನ ಬೆಳಕಿನಲ್ಲಿ ನೋಡೋದಕ್ಕಿಂತ ದೀಪದ ಬೆಳಕಿನಲ್ಲಿ ನೀವು ದೇವರನ್ನು ನೋಡ ದೀಪದ ಬೆಳಕಿನಲ್ಲಿ ದೇವರನ್ನು ನೋಡುವುದಕ್ಕೂ ಲೈಟಿನ ಬೆಳಕಿನ ದೇವರನ್ನು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಆ ವ್ಯತ್ಯಾಸವನ್ನು ನೀವೇ ನೋಡ್ತೀರಿ ಆ್ಯಕ್ಚುಲಿ ಲೈಟ್ ಬೆಳಕಿಗಿಂತ ನಾವು ದೀಪದ ಬೆಳಕಿನಲ್ಲಿ ನೋಡಿದ್ರೆ ನಮ್ಮ ತುಂಬ ಲಕ್ಷಣವಾಗಿ ಕಾಣಿಸೋದು ತುಂಬ ಚೆನ್ನಾಗೂ ಕೂಡ ಕಾಣಿಸುವಂಥದ್ದು ಹಾಗೆ ಅಷ್ಟೇ ಅದೇ ಶ್ರೇಷ್ಠನೂ ಕೂಡ ಹೌದು ಜೊತೆಲಿ ಈಗ ದೀಪಗಳಲ್ಲಿ ಒಂದು ಶ್ರೇಷ್ಠವಾದದ್ದು ಏನಪ್ಪ ಅಂದರೆ ಎರಡು ರೀತಿಯ ದೀಪಗಳನ್ನ ಹಚ್ತಾ ಇರ್ತಾರೆ ಒಂದು ನಂದಾ ದೀಪ ನಂದಾ ದೀಪ ಅಂತಂದರೆ ಟ್ವೆಂಟಿ ಫೋರ್ ಅವರ್ಸು ಹಾಗೇನೇ ಇರಬೇಕದು ಅದು ಒಂದು ನಂದಾ ದೀಪ ಮತ್ತೊಂದು ತಾತ್ಕಾಲಿಕ ದೀಪ ಅಂದ್ರೆ ಬೆಳಗ್ಗೆ ನೀವು ಪೂಜೆ ಮಾಡ್ಬೇಕಾದ್ರೆ ಹಚ್ಚಿರ್ತೀರಿ ಹಾಗೆ ಸಂಜೆ ಹೊತ್ತು ಮತ್ತೊಮ್ಮೆ ಎಣ್ಣೆ ಹಾಕಿ ದೀಪ ಹಚ್ತಾ ಇರ್ತೀರಿ ಅದು ರಾತ್ರಿ ನಾವು ಮಲಗೋವರೆಗೂ ಹಾಗೆ ಇರುತ್ತೆ ಅದರಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಶಾಂತಿಯಾಗಿರುತ್ತೆ ಮತ್ತೊಮ್ಮೆ ನಾವು ದೀಪವನ್ನು ಶುದ್ಧಿ ಮಾಡಿ ದೀಪ ಹಚ್ತಾ ಇರ್ತೇವೆ ಅದಕ್ಕೆ ತಾತ್ಕಾಲಿಕ ದೀಪ ಅಂತೇವೆ ನೋಡಿದ್ರಲ್ಲ ಫ್ರೆಂಡ್ಸ್ ದೀಪವು ಹಾರಿ ಹೋಗೋದು ಅಥವಾ ಒಂದು ದೀಪದಲ್ಲಿ ಬತ್ತಿ ಸಂಪೂರ್ಣವಾಗಿ ಸುಟ್ಟು ಹೋಗುವುದರಿಂದ ಏನೆಲ್ಲ ಒಂದು ಒಂದು ಅಪಶಕುನ ಆಗುತ್ತೆ ಅಂತ ತಿಳ್ಸಿಕೊಟ್ಟಿದ್ದೇನೆ ಹಾಗೆಯೇ ದೀಪವನ್ನು ನಾವು ಯಾವ ದಿನ ಶುದ್ಧಿ ಮಾಡಿದ್ರೆ ಒಳ್ಳೆಯದು ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿವಸ ನಾವು ದೀಪವನ್ನು ಶುದ್ಧಿ ಮಾಡೋದು ಬೇಡ ನೀವು ಅದರ ಇಂದಿನ ದಿವಸವೇ ನೀವು ಅದನ್ನು ತೆಗೆದು ಶುದ್ಧಿಯನ್ನು ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ದೀಪದ ಬಗ್ಗೆ ನಿಮಗೆ ಕೊಟ್ಟಿರುವಂಥ ಪರಿಹಾರ ಆಗಿರ್ಬೋದು ಅಂತ ಒಂದು ಕೆಲವೊಂದು ಮಾಹಿತಿಗಳು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು